ಇತ್ತೀಚೆಗೆ ನೇಹಾ ಹಿರೇಮಠ ಅವರು ಮರ್ಡರ್ ಆದಾಗ ಇಡೀ ಹುಬ್ಳಿದವರು ಅಷ್ಟೇ ಅಲ್ಲ, ಇಡೀ ರಾಜ್ಯ ತಲ್ಲಣಗೊಂಡಿತ್ತು. ಏನಪ್ಪ ಈ ರೀತಿ ಹಾಡಾಗಲೇ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಬ್ಬ ಹುಡುಗಿಯ ಮರ್ಡರ್ ಆಗ್ತದೆ ಅಂತಂದರೆ ಇವತ್ತು ಕಾನೂನು ಸುವ್ಯವಸ್ಥೆ ಇದೇನೋ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಚರ್ಚೆ ಮಾಡ್ತಾಯಿದ್ರು. ಮತ್ತು ಒಂದು ರೀತಿ ಭಯದ ವಾತಾವರಣ ಇಡೀ ರಾಜ್ಯದಲ್ಲಿ ಆವರಿಸಿದೆ. ಅದಾದಮೇಲಾದರೂ ಸರ್ಕಾರ ಎಚ್ಚರ ಆಗಬೇಕಾಗಿತ್ತು. ಒಂದು ಬಿಗಿ ಆಡಳಿತ ಮತ್ತು ಅದರಲ್ಲಿ ಗೃಹ ಇಲಾಖೆ ನಿರ್ವಹಣೆ ಮಾಡುವಂಥವರು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಗಂಭೀರವಾಗಿ ಇದನ್ನೆಲ್ಲ ತೆಗೆದುಕೊಳ್ಬೇಕಾಗಿತ್ತು. ಅದಾದಮೇಲೂ ಕಂಟಿನ್ಯೂಸ್ ಒಂದಿಲ್ಲೊಂದು ಘಟನೆಗಳು ನಡೀತಾ ಇದ್ದಾವೆ. ಕೊಲೆ, ಸುಲಿಗೆ ಮತ್ತು ಹಗಲು ದರೋಡೆ ಇವೆಲ್ಲ ನಡೀತಾ ಇದ್ದಾವೆ, ಡಕಾಯಿಟಿ ನಡೀತಾ ಇದ್ದಾವೆ. ಇದನ್ನು ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಹೋಮ್ ಮಿನಿಸ್ಟ್ರು ಬೇಕಾಬಿಟ್ಟಿಯಾಗಿ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ನಾನು ನೋಡ್ತಾ ಇದ್ದೀನಿ. ಈ ನೇಹಾ ಹಿರೇಮಠದ ಎಕ್ಸಾಂಪಲ್ ತೊಗೊಂಡಾಗ ಫಸ್ಟ್ ಅವ್ರು ಹೇಳಿದ್ದು ಇದು ಪರ್ಸ್ನಲ್ ಅನ್ನುವಂಥದ್ದು, ಯಾರು ಹೋಮ್ ಮಿನಿಸ್ಟ್ರು, ಸಿ ಎಂ ಹೇಳಿದ್ದು. ಯಾವುದು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಆಗೋ ಮುಂಚೆನೇ ಇದು ವೈಯಕ್ತಿಕವಾದಂಥ ಹೇಳಿದರೆ ಅದ್ರ ಮೆಸೇಜ್ ಏನು ಹೋಗ್ತದೋ? ಇನ್ವೆಸ್ಟಿಗೇಷನ್ ಬಿಡಬೇಕು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ತೊಗೋಬೇಕು. ಏನೇ ಹೇಳೋದಾದರೆ ಪೊಲೀಸ್ ಅಧಿಕಾರಿಗಳು ಹೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು. ಅದೇನು ಮಾಡೋದಂದ್ರೆ ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವ ಮುಖಾಂತರ ಈ ರೀತಿಯಾದ ಮರ್ಡರ್ ಆದಂಥ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲೇ ಇಲ್ಲ ಸರ್ಕಾರ. ಅದಾದಮೇಲೆ ಈಗ ಅಂಜಲಿ, ಈಗ ಎರಡು ಮೂರು ದಿವಸದಿಂದ ನಡೆದಂಥ ಘಟನೆ ಅಂಜಲಿ ಮರ್ಡರ್ ಕೇಸು, ಇವನ್ನೆಲ್ಲ ನೋಡಿದಾಗ ಅವಳ ಅಮ್ಮನ ನಾವು ಮಾತುಕತೆ ನೋಡಿದರೆ ಈ ರೀತಿಯಾದಂಥ ಒಂದು ವಾತಾವರಣ ಮೊದಲಿಂದ ಇದೆ, ಥ್ರೆಟ್ ಕೊಡುವಂಥದ್ದು ಮತ್ತೊಂದು. ಮತ್ತು ಅವಳು ಹೇಳಿದ್ರು ತಾಯಿ ಅವರು ಅಮ್ಮ ಏನಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ನಮ್ಮ ಹುಡುಗಿಗೆ ಬಂದು ಈ ಹುಡುಗ ಥ್ರೆಟ್ ಕೊಡ್ತಾ ಇದ್ದಾನೆ, ಏನಾದರೂ ಅನಾಹುತ ಆಗ್ತದೆ, ಅದಕ್ಕೆ ನಮಗೆ ರಕ್ಷಣೆ ಕೊಡಿ ಅಂತ ಹೋಗಿ ಕೇಳಿದ್ಲು. ನಿಜವಾಗಿ ಪೊಲೀಸ್ ವ್ಯವಸ್ಥೆ ಸರಿ ಇದ್ದರೆ, ಬಿಗಿ ಆಡಳಿತ ಇದ್ದರೆ ಅವ್ರೇನು ಮಾಡ್ತಾರೆ, ಇದನ್ನು ಕುಚೇಷ್ಟೆ ಮಾಡಿ ಕಳಿಸಿಬಿಡ್ತಾರೆ. ಏ ಇಂಥ ಘಟನೆ ನಡೀತಾವ್ರಿ, ಇನ್ನೇನು ಏನು ಆಗೋದು ಹೋಗು ಅಂಥೇಳಿ ಈ ಮೂಢನಂಬಿಕೆ ಮತ್ತೊಂದು ಅನ್ನುವಂಥ ರೀತಿಯಲ್ಲಿ ಅವರೇ ಹೇಳುವಂಥದ್ದಾದರೆ, ಈಗ ನೇಹಾ ಹಿರೇಮಠ ಆಯ್ತು ಅದು ನಿಮ್ಮದು ಆಗ್ತದೆ ಅಂತ ತಿಳ್ಕೊಂಡ್ರು, ಇವೆಲ್ಲ ಮೂಢನಂಬಿಕೆ ಬಿಡ್ರಿ ಅಂತ ಈ ರೀತಿ ಬುದ್ಧಿವಾದ ಹೇಳಿ ಕಳಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಸರ್ಕಾರದ ವ್ಯವಸ್ಥೆ ಕುಸಿದು ಹೋಗಿದೆ ಅನ್ನುವಂಥದ್ದು ಅರ್ಥ ಆಗ್ತದೆ. ಮತ್ತು ಹುಬ್ಳಿ ಧಾರವಾಡದಲ್ಲಿ ಪೊಲೀಸ್ ವ್ಯವಸ್ಥೆ ಕುಸಿದು ಹೋಗಿದೆ, ಅವ್ರಿಗೆ ಯಾವುದನ್ನು ಯಾವ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ವ್ಯವಧಾನ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಅವಳ ಅಮ್ಮ ಹೋದಾಗ, ಅಂಜಲಿ ಅಮ್ಮ ಹೋದಾಗ ಗಂಭೀರವಾಗಿ ತೆಗೆದುಕೊಂಡು ಆ ಹುಡುಗನ ಕರೆಸಿ, ಯಾರೋ ಗಿರೀಶ್ ಅಂತ ಆ ಹುಡುಗನ ಕರೆಸಿ ವಾರ್ನಿ ಮಾಡಿ ಒಂದು ದಿವಸ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಇಟ್ಟಿದ್ರೆ ಬಹುಶಃ ಅವನೇ ಇಲ್ಲಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಹೇಳಿ ಹೋಗಿದ್ದವ. ಆದರೆ ಅದನ್ನು ಮಾಡಲೇ ಇಲ್ಲ, ಆ ಹೆದರಿಕೆ ಅನ್ನುವಂಥ ವಾತಾವರಣನೇ ಇಲ್ಲ. ಹೀಗಾಗಿ ಆತ ಫ್ರೀಯಾಗಿ ಅಡ್ಡಾಡಿದ. ಮತ್ತು ಬೆಳಗ್ಗೆ 9-5 ಗಂಟೆಗೆ ಬಂದು ಬಗಲ ಬಡಿದು ಮರ್ಡರ್ ಮಾಡಿ ಹೋಗ್ತಾನಂತಂದರೆ ಅಂದರೆ ಪೊಲೀಸರ ಹೆದರಿಕೆನೇ ಇಲ್ಲ ಇವರಿಗೆ. ಯಾವಾಗ ಪೊಲೀಸ್ ಹೆದರಿಕೆ ಇಲ್ಲ ಅಂತಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಒಂದು ಪೊಲೀಸ್ ವ್ಯವಸ್ಥೆ ಕುಸಿದೋದ್ರೆ ಯಾವುದೇ ನಾಗರಿಕ ಶಾಂತ ರೀತಿಯಿಂದ ಬಾಳ್ವೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕ ಆ ರೀತಿ ಪರಿಸ್ಥಿತಿ, ಬೇರೆ ರಾಜ್ಯಗಳನ್ನ ನಾವು ಮೊದಲು ಕರಿತಿದ್ವಿ, ಬಿಹಾರ ರಾಜ್ಯ, ಉತ್ತರ ಪ್ರದೇಶ, ಗುಂಡಾ ರಾಜ್ಯ ಅಂತ ಕರಿತಿದ್ವಿ. ಆದರೆ ಇವತ್ತು ನಿಜವಾಗಿ ಗುಂಡಾ ರಾಜ್ಯ ಆಗಿದ್ದು ಕರ್ನಾಟಕ ಅಂತ ನಾವು ಇವತ್ತು ಹೇಳಬೇಕಾಗ್ತದೆ. ಇವತ್ತು ಯೋಗಿ ಆದಿತ್ಯನಾಥ್ ಬಂದಮೇಲೆ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾವಣೆ ಆಗಿದೆ. ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ, ಅದರ ಆಧಾರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ನಿನ್ನೆ ಅರೆಸ್ಟ್ ಆಗಿದೆ, ಇವತ್ತು ಬೆಳಗಿನ ಅರೆಸ್ಟ್ ಆಗಿದ್ದಾನೆ, ಯಾರು ಗಿರೀಶ್ ಅನ್ನುವಂಥ ವ್ಯಕ್ತಿ ಆಗಿದ್ದಾನೆ. ಆದರೆ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದೇವೆ ಅಂತ ಸುಮ್ಮನೆ ಕೂತ್ರೆ ಇದು ಯಾವುದೂ ಆಗೋದಿಲ್ಲ. ಸರಿಯಾಗಿ ಸಾಕ್ಷಿಪೂರ್ವನ ಇದು ಮಾಡಿಕೊಂಡು ಇವತ್ತು ಸರಿಯಾದಂಥ ಶಿಕ್ಷೆ, ಕಾನೂನು ವ್ಯವಸ್ಥೆ ಆಗುವಂಥದ್ದು ಮಾಡಿದರೆ ಮಾತ್ರ ಆ ಒಂದು ಅಂಜಲಿ ಆತ್ಮಕ್ಕೆ ನೆಮ್ಮದಿ ಅಥವಾ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ದಿದ್ರೆ ಇದೇ ರೀತಿ ನಡ್ಕೊಂತ ಹೋಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.